उज्ज्वल भविष्यासाठी काँग्रेसच पर्याय, प्रियंका जारकीहोळी यांना बहुमताने विजयी करा, मंत्री संतोष लाड यांचे अहवान। बेडकीहाळ येथे काँग्रेसची जाहीर सभा। मोदी सरकारच्या जाचक धोरणामुळे देशाचा विकास खुंटला आहे। देशात अनेक ज्वलंत समस्या प्रश्न असतानाही त्याच्याकडे सरकारचे पूर्णपणे दुर्लक्ष झाले असून ही निवडणूक देशाचे भविष्य घडविणारी ठरणार आहे। देशाचे पंतप्रधान देशातील ज्वलंत प्रश्नावर न बोलता केवळ तालिबान, पाकिस्तान, अफगाणिस्तान, जातीवाद, राम मंदिर या मुद्द्यावरच मते मागण्याचा प्रयत्न करत आहेत, पण देशातील शिक्षण, शेतकरी, कामगार व महिला, विकास, महागाई, उद्योग, रोजगार प्रश्न अशा प्रश्नावर लक्ष वेधलेत का याचा विचार आपण मतदारांनीच करणे गरजेचे आहे। तेव्हा सर्वसामान्यांचे आर्थिक परिस्थिती बळकट करण्यासाठी आणि देशातील ज्वलंत प्रश्नांना मार्गी लावण्यासाठी काँग्रेस एकच पर्याय आहे। तेव्हा येत्या 7 तारखेला चिक्कोडी लोकसभेच्या अधिकृत काँग्रेसच्या उमेदवार प्रियंका जारकीहोळी यांनाच बहुमताने निवडून लोकसभेवर पाठवा असे आवाहन कर्नाटक सरकारचे कामगार मंत्री संतोष लाड यांनी केले। बेडकीहाळ येथील BS हायस्कूलच्या मैदानावर गुरुवार तारीख 2 रोजी आयोजित प्रचार सभा प्रसंगी ते बोलत होते। ಮಕ್ಕಳು ಬೂಟ್, ಶಾಲೆ, ಸಾಕ್ಸ್, ಯೂನಿಫಾರ್ಮ್, ಪುಸ್ತಕ, ಪೆನ್ಸಿಲ್, ಶಾರ್ಪ್ನರ್, ಪೆನ್ನು ಎಲ್ಲದರ ಮೇಲೆ GST ಆಗಿದೆ। ಅಲ್ಲಿಯೇ 45 ಲಕ್ಷ ಕೋಟಿ ಸಂಗ್ರಹ ಆಗಿದೆ ಕೇಂದ್ರ ಸರ್ಕಾರ। ಆದ್ರೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬರು 16 ಲಕ್ಷ ಕೋಟಿ ಉದ್ಯಮದಾರ ಸಾಲ ಮನ್ನಾ ಮಾಡಿದ್ದಾರೆ। ಆದ್ರೆ ರೈತರು 1 ರೂಪಾಯಿನೂ ಸಾಲ ಮನ್ನಾ ಮಾಡಿಲ್ಲ। ಕೇಂದ್ರದಲ್ಲಿ ಅಧಿಕಾರ ತಂದ ಮನಮೋಹನ್ ಸಿಂಗ್ ಸಾಹೇಬರು 72 ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರಿ। ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 8.5 ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರಿ। ಬಿಜೆಪಿ ಇದ್ರ ಬಗ್ಗೆ ಮಾತಾಡಲ್ಲ। ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಗಳು ಇಲ್ಲಿರ್ತಕ್ಕಂತ ಪಾರ್ಲಿಮೆಂಟ್ ಮೆಂಬರ್ ಅಣ್ಣಾ ಸಾಹ್ ದಯವಿಟ್ಟು ನೀವು ಎಲೆಕ್ಷನ್ ಕಂಡು ಇಡೀ ಭಾರತ ದೇಶದ ಜನತೆಗೆ ನಿಮ್ಮ ಈ ಭಾಗದ ಜನತೆಗೆ ಹೇಳಿದ್ರೆ 2 ಬಹಳ ಮುಖ್ಯ ಕಾರ್ಯಕ್ರಮಗಳು ಮೋದಿ ಸಾಹೇಬರು ಮಾಡಿದ್ದಾರೆ। ಬದಲೇ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಇತಿಹಾಸದಲ್ಲಿ ನೋಡಿದ್ರೆ ಸೈನ್ಸ್, ಟೆಕ್ನಾಲಜಿ, ಇನ್ನೋವೇಷನ್ ಆಲ್ ಇಂಡಿಯಾ 0 ಇನ್ವೆಸ್ಟ್ಮೆಂಟ್ ಎಷ್ಟು 0 ಇನ್ವೆಸ್ಟ್ಮೆಂಟ್ ಈ ಪುಣ್ಯಾತ್ಮರು ಇವ್ರಿಗೋಸ್ಕರ ಕೇಂದ್ರ ಸರ್ಕಾರದ ದುಡ್ಡು ಇವ್ರ ಪಬ್ಲಿಸಿಟಿಗೆ 6.5 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ। ಇದು ನಾನು ಹೇಳತಕ್ಕಂಥ ಫಿಗರ್ ಅಲ್ಲ, ಪಾರ್ಲಿಮೆಂಟ್ ನಲ್ಲಿ ಆರ್ಟಿಐನಲ್ಲಿ ಹೇಳಿರ್ತಕ್ಕಂಥ ಉತ್ತರ, ಕೇಂದ್ರ ಸರ್ಕಾರದ ಸಚಿವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು। ನರೇಂದ್ರ ಮೋದಿ ಅವರು ಅವರ ಪಬ್ಲಿಸಿಟಿಗೆ 6.5 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ। ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ನೀವು ಓದಿ ನೋಡಿದ್ರೆ ಆರ್ಎಂಡಿ, ಸೈನ್ಸ್, ಟೆಕ್ನಾಲಜಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು 0 ದುಡ್ಡು। ಇದು ಮೊದಲನೇ ಬಹಳ ದೊಡ್ಡ ಪರಕ್ರಿಯೆ, ಧನದ ಮಾಂಸ ದಶ ನಂಬರಿ ಮೇ ಬಿ ನರೇಂದ್ರ ಮೋದಿ ಅವರು 10 ವರ್ಷ ಅವಧಿಯಲ್ಲಿ 200 ಲಕ್ಷ ಕೋಟಿ ಸಾಲ ಮಾಡಿವಿ। ಅಧ್ಯಕ್ಷ ಸ್ಥಾನಿ ಮಾಜಿ ಆಮದಾರ್ ಕಾಕಾಸಾಹೇಬ್ ಪಾಟೀಲ್ ಹೇ ಹೋತೆ। ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಮಂತ್ರಿ ವೀರಕುಮಾರ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ರೋಹನ್ ಸಾಳ್ವೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್, ಸುಮಿತ್ರಾ ಉಗಳೆ, ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ಚೆ ಅಧ್ಯಕ್ಷ ರಾಜೇಶ್ ಕದಂ, ಬೇಡ್ಕಿಹಾಳ್ ಬ್ಲಾಕ್ ಕಾಂಗ್ರೆಸ್ಚೆ ಅಧ್ಯಕ್ಷ ಬಸವರಾಜ್ ಪಾಟೀಲ್, ಯುವ ನೇತೆ ದತ್ತಕುಮಾರ್ ಪಾಟೀಲ್, ಸುಪ್ರಿಯಾ ಪಾಟೀಲ್, ಶಂಕರ್ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ ಬಿಜಲೆ ಯಾಂಚ ಪ್ರಮುಖ ಉಪಸ್ಥಿತಿತ ಝಾಲೆಲ್ಯಾ ಯಾ ಸಭೆ ಪ್ರಸಂಗಿ ಸ್ವಾಗತ ವ ಪ್ರಾಸ್ತಾವಿಕ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಪ್ರಮೋದ್ ಕುಮಾರ್ ಪಾಟೀಲ್ ಯಾನೀ ಕೇಲೆ। ಯಾವೇಳಿ ಸುಪ್ರಿಯಾ ಪಾಟೀಲ್, ಸುಮಿತ್ರಾ ಉಗಳೆ, ರಾಜೇಂದ್ರ ಪವಾರ್, ವೀರಕುಮಾರ್ ಪಾಟೀಲ್, ಲಕ್ಷ್ಮಣರಾವ್ ಚಿಂಗಳೆ ಆದಿನಿ ಕಾಂಗ್ರೆಸ್ಚ್ಯಾ ಗ್ಯಾರಂಟಿ ವ ಕಾರ್ಯವೈಖರಿ ಬದಲ್ ಆಪಲೆ ಮನೋಗತ ವ್ಯಕ್ತ ಕರುನ್ ಪ್ರಿಯಂಕಾ ಜಾರಕಿಹೊಳಿ ಯಾನಾ ಬಹುಮತಾನೆ ವಿಜಯಿ ಕರ್ನ್ಯಾಚೆ ಆವಾಹನ ಕೇಲೆ। ಅಧ್ಯಕ್ಷ ಕಾಕಾಸಾಹೇಬ್ ಪಾಟೀಲ್ ಬೋಲ್ತಾನಾ ಮನಾಲೆ, ಆಪಲ್ಯಾ ಭಾಗಾಚಾ ವಿಕಾಸ ಕರ್ನ್ಯಾಸಾಠಿ ಮಂತ್ರಿ ಸತೀಶ್ ಜಾರಕಿಹೊಳಿ ಹೆ ಕಾರ್ಯ ತತ್ಪರ ಅಸುನ್ ತ್ಯಾಂಚಾಚ್ ಪ್ರಯತ್ನಾನೆ ಆಪಲ್ಯಾ ಭಾಗಾಚಾ ಸರ್ವಾಂಗೀಣ ವಿಕಾಸ ಹೋಣ್ಯಾಸಾಠಿ ತ್ಯಾಂಚಿ ಕನ್ಯಾ ನಸುನ್ ಆಪಲೀಚ್ ಕನ್ಯಾ ಸಮಜುನ್ ಪ್ರಿಯಂಕಾ ಜಾರಕಿಹೊಳಿ ಯಾನಾ ಬಹುಮತಾನೆ ವಿಜಯಿ ಕರುನ್ ಲೋಕಸಭೆವರ್ ಪಾಠವಾ। ಯಾ ಪ್ರಸಂಗಿ ಲಕ್ಷ್ಮಣರಾವ್ ಹಿಂಡಾಳ್ಕರ್, ಶಾಹಿದಾ ಮುಜಾವರ್, ಅಶೋಕ್ ಅರ್ಗೆ, ಚಾಂದ್ ಮುಲ್ಲಾ, ತಾಜುದ್ದೀನ್ ಮುಲ್ಲಾ, ಬಾಬಾಸಾಹೇಬ್ ಘೋಟ್ನೆ, ದಾದಾಸಾಹೇಬ್ ಪಾಟೀಲ್, ಧನಂಜಯ್ ಮೋರೆ, ಸುಭಾಷ್ ಪಾಟೀಲ್, ಅಶೋಕ್ ಪಾಟೀಲ್, ಅಜಿತ್ ಮಾಳಿ, ಜೀವನ್ ಥೋರ್ಬಲೆ, ಗ್ರಾಮ ಪಂಚಾಯತ್ಚೆ ಉಪಾಧ್ಯಕ್ಷ ಸದಸ್ಯ ಯಾಚಬರೋಬರ ಬೇಡ್ಕಿಹಾಳ್ ಭೋಜ್, ಶಿರದ್ವಾಡ್, ನೇಜ್, ಶಮನೆವಾಡಿ, ಬೋರ್ಗಾಂವ್ ಯೇತಿಲ್ ಕಾಂಗ್ರೆಸ್ ಕಾರ್ಯಕರ್ತೆ ಮಹಿಳಾ ವರ್ಗ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ। ಭೋಜ್ ಯೇತಿಲ್ ರಾಜು ಕುರುಂದ್ವಾಡೆ ಯಾನೆ ಸೂತ್ರ ಸಂಚಾಲನ ಕೇಲೆ।
तर आभार ग्रामपंचायत सदस्य जीवन यादव यांनी मानले.